यशवंतपुर विधानसभा क्षेत्र के सेरुवंत कोमगट्ट ग्रामदल्ली नाविदीवि दृश्यदल्लि नोड्ता इद्दीरि ओंदु देवस्थान इदे ओंदु हळ्ळि मर इदे हळ्ळि मर केळगडे साकष्टु जन कूत्कोंडु इल्लि एलेक्षन् बेरे शुरुवागतिदेयल्ल ಒಂದಷ್ಟು ರಾಜಕೀಯ ವಿಶ್ಲೇಷಣೆಗಳು ಯಾರು ಬರ್ತಾರೆ ಯಾರು ಏನು ಕೆಲಸಗಳು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಸಾಮಾನ್ಯವಾಗಿ ನಡೆಯುತ್ತೆ. ಯಾಕೆಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟೇ ಹಳ್ಳಿ ವ್ಯಾಪ್ತಿ ಕೂಡ ಇದೆ. ಸಾಕಷ್ಟು ಜನರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ಯಾವ ರೀತಿಯಾಗಿದೆ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಚುನಾವಣೆ ಆಗಿರ್ಬೋದು. ಸರ್ ನಮಸ್ತೆ. ತಾವು ನೋಡ್ದಂಗೆ ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಸಮಸ್ಯೆಗಳೆಲ್ಲ ಈಡೇರಿದೆ, ಏನು ಹೇಳ್ತೀರಿ ಸರ್? ಎಲ್ಲ ಸಮಸ್ಯೆಗಳು ಇಲ್ಲಿ ಕೆಲಸಗಳು ನಡೆದಿದೆ, ಯಾವುದು ಪೆಂಡಿಂಗ್ ಇಲ್ಲ. ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಾದವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಇನ್ನೂ 5 ವರ್ಷ ಎಲ್ಲ 10 ವರ್ಷ ಅವ್ರು ಗೆದ್ದಿದ್ದಾರೆ. ಇಲ್ಲಿ ಅವ್ರ ಬಗ್ಗೆ ನಾವು ಎರಡೊಂದು ಮಾತಾಡಂಗಿಲ್ಲ. ಮೆಂಬರೇ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಎಲ್ಲರೂ ಕೈ ಹಿಡಿದು ಜನಗಳನ್ನ ಭಾವಿಸ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಮತ್ತೊಬ್ರು ಇದ್ದಾರೆ ಸರ್, ಈಗ 5 ವರ್ಷದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೇವಲ ಶಾಸಕರಲ್ಲ ಸಚಿವರಾಗೂ ಕೂಡ ಅವರು ಜವಾಬ್ದಾರಿ ಹೊತ್ತಿದ್ದಂಥವ್ರು. ಸಚಿವರಾದಾಗ ಒಂದಷ್ಟು ಹೆಚ್ಚಿನ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಹೇಗೆ ಇಲ್ಲಿ ಅಭಿವೃದ್ಧಿ ಆಗಿದೆ ಸರ್? ಸರ್, ಈಗ 9 ವರ್ಷ ಆಯ್ತು ಈ ನಮ್ಮ ಯಶವಂತಪುರ ಭಾಗಕ್ಕೆ ನಮ್ಮ ಸೋಮಶೇಖರ್ ಸಾಹೇಬರು ಶಾಸಕರಾಗಿ ಚುನಾಯಿತರಾಗಿ 2013-18 ರೊಳಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಶಾಸಕರಾಗಿ ಅನುದಾನ ತಗೊಂಬಂದು ಪ್ರತಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ದಂಗೆ ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ 2018 ಚುನಾವಣೆಯಲ್ಲೂ ನಾವು ತಿರ್ಗ ಮತ್ತೊಮ್ಮೆ ಅವ್ರನ್ನ ಪುನರಾಯ್ಕೆ ಮಾಡಿ ಕಳಿಸ್ತೋ. ಆವಾಗ ಏನು ಒಂದು ಸಮಿತಿ ಸರ್ಕಾರ ಬಂತು, ಆ ಸರ್ಕಾರದಲ್ಲಿ ನಮ್ಮ BDA ಪ್ರಾಧಿಕಾರದ ಅಧ್ಯಕ್ಷರಾದ ಅಧ್ಯಕ್ಷರಾದಾಗ ಅವಾಗೂ ಅತಿ ಹೆಚ್ಚಿನ ಕೆಲಸ ಮಾಡಿದ್ರು. ಯಾಕಂದ್ರೆ ಈಗೆಲ್ಲ ಇದು ಗ್ರಾಮೀಣ ಭಾಗ ಜಾಸ್ತಿ ಇರೋದು, ಯಶವಂತಪುರ ಕ್ಷೇತ್ರ ಅಂದರೆ ಗ್ರಾಮೀಣ ಭಾಗ. 17 ಪಂಚಾಯತಿಗಳು ಬರ್ತಾವಲ್ಲ? 17 ಪಂಚಾಯತಿ, 5 ಇದು ಮಹಾನಗರ ಪಾಲಿಕೆ ಕ್ಷೇತ್ರ ಬರ್ತದೆ. ಇನ್ನೂ ಜಾಸ್ತಿ ಆಗಿದೆ ಇದು ವಿಸ್ತರಣೆ, ಅದು 224 ಆದಾಗ ಅದು ಅದನ್ನು ಮಾಡ್ಕೊಂತಿರೋದು. ಆ ಇಷ್ಟನ್ನೂ ಅವರು ನಂಬರ್ 1 ಆಗಿ ಕಸ ಕಡ್ಗೆ ಮಾಡ್ಕೊಂಡಿದ್ದಾರೆ. 3 ಬಾರಿ ಯಾರು ಜವರಾಯಗೌಡರು ನಿಂತು ಸೋತಿದ್ರು ಕಡಿಮೆ ಅಂತರದಿಂದ. ಹೀಗಾಗಿ ಅನುಕಂಪದ ಅಲೆ ಅವ್ರಿಗಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ BJP ವರ್ಸಸ್ ಅಂದ್ರೆ ಸೋಮಶೇಖರ್ ವರ್ಸಸ್ ಜವರಾಯಗೌಡ ಅನ್ನೋ ತರ ವಾತಾವರಣ ಇದೆ ಅಂದ್ರು. ತಾವೇ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ನಾವು ಒಟ್ಟಾರೆ ಅಭಿಪ್ರಾಯ ಹೇಳೋದೇನಂದ್ರೆ ತಾವ್ ಹೇಳಿದ್ದು 100% ಸತ್ಯ. ಏನು ಇಲ್ಲಿ BJP ವರ್ಸಸ್ JDS, ಈಗ ಆ ಪಕ್ಷದಿಂದ ಯಾರು ನಿಂತಿದ್ದಾರೆ ನಾವು ಕ್ಯಾಂಡಿಡೇಟ್ ಪ್ರಶ್ನೆ ಹೇಳಕ್ ಬರಲ್ಲ. ಈಗ ಸೋಮಶೇಖರ್ ಅವರು BJP ಇಂದ ಅಂತ ಹೇಳ್ತೀವಿ, ಅಕಸ್ಮಾತ್ ಬೇರೆ ಕ್ಯಾಂಡಿಡೇಟ್ ಬರ್ಬೋದೇನೋ. JDS ಅಲ್ಲಿ ಜವರಾಯಗೌಡರು ಅಂತ ನೀವ್ ಹೇಳ್ತಾ ಇದ್ದೀರಾ ಮಾಧ್ಯಮದವರು. ಇಲ್ಲ ಇಲ್ಲ, ಅಲ್ಲಿ ಜನಗಳು ಹೇಳಿದ್ದಾರೆ. ಇರ್ಲಿ, ನಾವು ಪಕ್ಷ ನೋಡಿ ವೋಟ್ ಹಾಕ್ತೀವಿ, ನಾವು ವ್ಯಕ್ತಿ ಪ್ರಶ್ನೆ ಬರಲ್ಲ. ನಾವು BJP ಹಾಕ್ತೀವಿ, JDS ನಲ್ಲಿ ಅವ್ರು ಯಾರು ಕ್ಯಾಂಡಿಡೇಟ್ ಹಾಕಿದ್ರೆ ಹಾಕ್ಲಿ. ಇರೋದು ತಾವ್ ಹೇಳ್ದಂಗೆ 100-100 BJP ವರ್ಸಸ್ JDS. ಆದ್ರೂ ಒಂದು ಚುನಾವಣೆ ನಡೆದೇ ನಡೀತದೆ, ಯಾರೇ ಕ್ಯಾಂಡಿಡೇಟ್ ಆಗಿ ನಡೆದೇ ನಡೀತದೆ. ಆ ಒಂದು ಇದರಲ್ಲಿ ನಾವು ನಮ್ಮ ಶಾಸಕರು ಮಾಡಿರುವಂತ ಕೆಲಸ ಇರ್ಬೋದು, ಆಮೇಲೆ ಅವರು ಯಾವ್ದಾನ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಬ್ಬ ಯಾರನ್ನ ಕಡು ಬಡವ್ರಿಗೂ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಂತ ಫೋನ್ ಮಾಡಿದ್ರು ಬಂದು ಅಟೆಂಡ್ ಮಾಡ್ತಾರೆ. ಅಂತಹ ಶಾಸಕರು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಇನ್ಯಾರು ಸಿಗಲ್ಲ. ಚುನಾವಣೆ ಓತೀವಿ, ಸ್ಪರ್ಧೆ ಮಾಡ್ತೀವಿ, ಅದು ಜನಗಳ ತೀರ್ಮಾನ. ನಾವು ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಆಗಿರ್ತೀವಿ. ಕಳೆದ 5 ವರ್ಷಗಳಿಂದ ಆಗಿರುವಂತಹ ಅಭಿವೃದ್ಧಿ, ಮುಂದೆ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ವಿಚಾರವಾಗಿ News 8 ಜನ ಮನ ಮತ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಮುಂಬರುವಂತಹ ಚುನಾವಣೆಯಲ್ಲಿ ಯಾವ ಪಕ್ಷಗಳ ನಡುವೆ ಫೈಟ್ ಇದೆ ಅನ್ನುವಂತಹ ವಿಚಾರಗಳನ್ನ ಕೂಡ ಮುಕ್ತವಾಗಿ News 8 ಜೊತೆ ಹಂಚಿಕೊಂಡಿದ್ದಾರೆ. ಮುಂದಿನ ಜನ ಮನ ಮತ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 8. ಜಾಲ ನಮ್ಮದು, ಬಲ ನಿಮ್ಮದು.